ಪ್ರಭಾಸ್ ಅಭಿನಯದ ಆದಿಪುರುಷ್ ಸಿನಿಮಾದ ನಿರ್ದೇಶಕರಾದ ಓಂ ರಾವತ್ ಅವರು ಕಿಚ್ಚ ಸುದೀಪ್ ಅವ್ರನ್ನ ಮೀಟ್ ಮಾಡಿ ಆದಿಪುರುಷ್ ಸಿನಿಮಾದಲ್ಲಿ ಒಂದು ಮೇಜರ್ ರೋಲ್ನ ಕೇಳಿದ್ದಾರೆ ಅಂತ ಒಂದು ಗಾಸಿಪ್ ಬರೀ ಗಾಂಧಿನಗರದಲ್ಲಿ ಅಷ್ಟೇ ಅಲ್ಲ ಇಡೀ ಸೌತ್ ಇಂಡಿಯಾದಲ್ಲಿ ಹಾರಾಡ್ತಾ ಇದೆ ಎಸ್ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ರ ನನ್ನ ಪ್ರಕಾರ ಆದಿಪುರುಷ್ ಸಿನಿಮಾ ಟೀಮ್ ಅವರು ಸುದೀಪ್ ಅವ್ರನ್ನ ಮೀಟ್ ಮಾಡಿ ಆದಿಪುರುಷ್ ಸಿನಿಮಾದಲ್ಲಿ ಒಂದು ಮೇಜರ್ ಕ್ಯಾರೆಕ್ಟರ್ಗೆ ಅಪ್ರೋಚ್ ಮಾಡಿದಾರಂತೆ ಆ್ಯಂಡ್ ಸುದೀಪ್ ಅವರು ಈ ಸಿನಿಮಾದಲ್ಲಿ ಯಾಕೆ ಆ್ಯಕ್ಟ್ ಮಾಡಬೇಕು ಆ್ಯಂಡ್ ಯಾಕೆ ಆ್ಯಕ್ಟ್ ಮಾಡಬಾರ್ದು ಈ ಎರಡು ಪಾಯಿಂಟ್ ಆಫ್ ವ್ಯೂವಿಂದ ಯೋಚನೆ ಮಾಡೋಣ ವಿಡಿಯೋನ ಕೊನೆವರೆಗೂ ನೋಡಿ ಎಸ್ ಈ ವಿಚಾರದ ಬಗ್ಗೆ ಮೊದಲು ಸುದ್ದಿ ಎಪ್ಪಿಸಿದ್ದು ತೆಲುಗು ಮೀಡಿಯಾದವರು ನಂತರ ಬಾಲಿವುಡ್ ನ್ಯೂಸ್ ವೆಬ್ಸೈಟ್ಗಳು ತಮ್ಮ ತಮ್ಮ ವೆಬ್ಸೈಟ್ಗಳಲ್ಲಿ ಈ ವಿಚಾರನ ಹಂಚಿಕೊಂಡಿದ್ದರು ನಂತರ ಇವತ್ತು ನಮ್ಮ ಕನ್ನಡ ನ್ಯೂಸ್ ಪೇಪರ್ಗಳು ನ್ಯೂಸ್ನಲ್ಲಿ ಹಾಕಿದ್ದಾರೆ ಓಂ ರಾವತ್ ಅವರು ಸುದೀಪ್ ಅವ್ರನ್ನ ರಾವಣನ ತಮ್ಮನಾದ ವಿಭೀಷಣನ ಪಾತ್ರಕ್ಕೆ ಅಪ್ರೋಚ್ ಮಾಡಿದಾರಂತೆ ಆ್ಯಂಡ್ ಈಗ ಆಲ್ರೆಡಿ ಕತೆನ ಕೂಡ ಹೇಳಿದಾರಂತೆ ಬಟ್ ಅಫಿಷಿಯಲ್ ಅನೌನ್ಸ್ಮೆಂಟ್ ಬರೋವರೆಗೂ ಇದು ಗಾಸಿಪ್ ಮಾತ್ರ ಆಗಿರುತ್ತೆ ಆ್ಯಂಡ್ ಸುದೀಪ್ ಅವರು ಈ ಸಿನಿಮಾದಲ್ಲಿ ಯಾಕೆ ಆ್ಯಕ್ಟ್ ಮಾಡಬೇಕು ಯಾಕಂದರೆ ಆದಿಪುರುಷ್ ಸಿನಿಮಾ ಸದ್ಯಕ್ಕೆ ಇಂಡಿಯಾದ ಒನ್ ಆಫ್ ದ ಮೋಸ್ಟ್ ಹೈ ಬಡ್ಜೆಟ್ ಸಿನಿಮಾ ಭಾರತದ ಎಲ್ಲ ಭಾಷೆಗಳಲ್ಲಿ ಈ ಸಿನಿಮಾ ಬರ್ತಿದೆ ಆ್ಯಂಡ್ ಪ್ರಭಾಸ್ ಅವರು ರಾಮನಾಗಿ ಕೃತಿ ಸನನ್ ಅವರು ಸೀತೆಯಾಗಿ ಬನ್ನಿ ಅನ್ನೋರು ಲಕ್ಷ್ಮಣನಾಗಿ ಸೈಫ್ ಅಲಿ ಖಾನ್ ಅವರು ರಾವಣನಾಗಿ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇರೋ ಈ ಸಿನಿಮಾದಲ್ಲಿ ನಮ್ಮ ಕೆ ಎಫ್ ಐಯಿಂದ ಒಬ್ಬ ಹೆಸರಾಂತ ಟ್ಯಾಲೆಂಟೆಡ್ ಆ್ಯಕ್ಟರ್ ಕಿಚ್ಚ ಸುದೀಪ್ ಅವರು ಕೂಡ ಒಂದು ಮೇಜರ್ ರೋಲ್ನ ಪ್ಲೇ ಮಾಡ್ತಾ ಇದ್ದಾರೆ ಅಂದರೆ ಅದು ಹೆಮ್ಮೆ ಪಡೋ ವಿಚಾರನೇ ಆ್ಯಂಡ್ ಮೂವಿ ಟೀಮ್ ಅವ್ರಿಗೆ ಕರ್ನಾಟಕದಲ್ಲಿ ಮಾರ್ಕೆಟ್ ಕೂಡ ಸಿಗುತ್ತೆ ಮತ್ತು ಸುದೀಪ್ ಅವ್ರನ್ನ ಮೈಥಾಲಜಿಕಲ್ ರೋಲ್ನಲ್ಲಿ ನಾವಿನ್ನೂ ನೋಡಿಲ್ಲ ಆ ಭಾಗ್ಯನು ನಮಗೆ ಈ ಸಿನಿಮಾದಿಂದ ಸಿಗುತ್ತೆ ಆ್ಯಂಡ್ ಅವರು ನಾರ್ಮಲ್ ಸಿನಿಮಾಗಳಲ್ಲೇ ಅಭಿನಯ ಚಕ್ರವರ್ತಿ ಇನ್ನು ಆದಿಪುರುಷ್ ಅಂತ ಬಿಗ್ ಬಡ್ಜೆಟ್ ಹೈ ವಿ ಎಫ್ ಎಕ್ಸ್ ಇರೋ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದರೆ ಫ್ಯಾನ್ಸ್ಗಳಿಗಂತೂ ನೋಡೋಕೆ ಹಬ್ಬ ನೆಕ್ಸ್ಟ್ ಸುದೀಪ್ ಅವರು ಈ ಸಿನಿಮಾದಲ್ಲಿ ಯಾಕೆ ಆ್ಯಕ್ಟ್ ಮಾಡಬಾರ್ದು ಯಾಕಂದರೆ ಈಗಾಗಲೇ ಸುದೀಪ್ ಅವರು ಬೇರೆ ಭಾಷೆಗಳ ಸಿನಿಮಾದಲ್ಲಿ ತುಂಬಾ ಆ್ಯಕ್ಟ್ ಮಾಡಿ ಆ ಇಂಡಸ್ಟ್ರಿಯಲ್ಲೂ ಸಹ ಹೆಸರು ಮಾಡಿ ಬಂದಿದ್ದಾರೆ ಆ್ಯಂಡ್ ಇವಾಗ ಅವರು ಕೂಡ ತುಂಬ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಲೈಕ್ ವಿಕ್ರಾಂತ್ ರೋಣ ಬಿಲ್ಲಾರಂಗ ಭಾಷಾ ಸೊ ಒಬ್ಬ ದೊಡ್ಡ ಆ್ಯಕ್ಟರ್ ಒಂದು ಸಿನಿಮಾದಲ್ಲಿ ಲೀಡ್ ರೋಲ್ನ ಬಿಟ್ಟು ಬೇರೆ ರೋಲ್ನ ಪ್ಲೇ ಮಾಡಿದರೆ ಕೆಲವು ಫ್ಯಾನ್ಸ್ಗಳಿಗೆ ಸ್ವಲ್ಪ ಬೇಜಾರಾಗ್ಬೋದು ಆ್ಯಂಡ್ ನನ್ನ ಕೇಳಿದರೆ ಸುದೀಪ್ ಅವರು ರಾವಣನ ಕ್ಯಾರೆಕ್ಟರ್ ಪ್ಲೇ ಮಾಡಿದಿದ್ರೆ ಚೆನ್ನಾಗಿರೋದು ಅಂತ ಅನಿಸುತ್ತೆ ಬಿಕಾಸ್ ಆ ಹೈಟ್ ಪರ್ಸ್ನಾಲ್ಟಿ ಆ್ಯಂಡ್ ಮೇನ್ ಆ್ಯಕ್ಟಿಂಗ್ ಪವರ್ಫುಲ್ಲಾಗಿ ಪರ್ಫೆಕ್ಟಾಗಿ ಸೂಟ್ ಆಗ್ತಾ ಇತ್ತು ಅಂತ ಅನಿಸುತ್ತೆ ಒಟ್ನಲ್ಲಿ ಈ ಗಾಸಿಪ್ ನಿಜ ಆದ್ರೂ ನಮಗೆ ಖುಷಿನೇ ನಿಜ ಆಗದೇ ಇದ್ರೂ ನಮಗೆ ಖುಷಿಯೇ ಸದ್ಯಕ್ಕೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಸುದೀಪ್ ಅವರು ಆ್ಯಕ್ಟ್ ಮಾಡಬೇಕಾ ಮಾಡಬಾರ್ದಾ ಅಂತ ಕಮೆಂಟ್ ಹಾಕಿ ತಪ್ಪದೆ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್